ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಏನೋ ಮಾಡ್ಕೊಂಬಿಟ್ಟೆ ಶಿವರುದ್ರ, ನಿನ್ನ ಮೇಲೆ ನನ್ನ ಋಣ ಇದೆ, ಅದನ್ನ ತೀರಿಸೋದಕ್ಕೋಸ್ಕರ ಆದ್ರೂ ನೀನು ಆ ವಿಗ್ರಹ ಎಲ್ಲಿದೆ ಅಂತ ಹೇಳಲೇಬೇಕು. ಏ ರಾಮಕೃಷ್ಣ, ಹಚ್ಚೋಳಿಗೆ ತಾಳೆ ಹೂವಿನ ರಸನ. ಸಾಯೋಕ್ ಮೊದ್ಲು ಈ ಭಕ್ತಿ ಆರಾಧನೆ ಅಮ್ಮನವರು ಎಲ್ಲ ಸುಳ್ಳು ಅನ್ಕೊಂಡು ಸಾಯ್ತೀನಿ. ಅಮ್ಮನವ್ರಿಗೆ ನಿಜವಾಗ್ಲೂ ನನ್ನ ಭಕ್ತಿ ಮೇಲೆ ನಂಬಿಕೆ ಇದ್ರೆ, ಅವಳು ನಿಜವಾಗ್ಲೂ ಭಕ್ತರ ರಕ್ಷಣೆಗೆ ಬರೋದೇ ಆದ್ರೆ ಅವಳೇ ತಪ್ಪಿಸ್ಲಿ ಇದನ್ನೆಲ್ಲ. ಮಾಡ್ಕೋ ದೇವಿಕಾ, ದಕ್ಷಿಣನಾಥನ ಹತ್ರ ಸುಂದ್ರಮ್ಮನ್ನಿಟ್ಟು ಪೂಜೆ ಮಾಡಿಸೋವರೆಗೂ ನೀನು ತಿಪ್ಪರ್ಲಾಗ ಹಾಕಿದ್ರು ನನ್ನೇನೂ ಮಾಡೋದಕ್ಕಾಗೋದಿಲ್ಲ. ಸತ್ತು ಚಿತೆ ಹತ್ತಿದ್ ನಾನು ಅಮ್ಮನವ್ರ ಸಂಕಲ್ಪದಿಂದ ಮತ್ತೆ ಬದುಕು ಬಂದಿದ್ದೀನಿ. ಸಾವಿನ ಭಯ ಇಲ್ಲ ನನಗೆ. ನಿನ್ನ ಈ ಗೊಡ್ಡ ಬೆದರಿಕೆಗಳೆಲ್ಲ ನನ್ನ ಕಾಲು ಧೂಳಕ್ಕೆ ಸಮ. ಅಷ್ಟು ಪೊಗರೆನೆ ನಿನಗೆ. ಈ ಎಣ್ಣೆನ ನಿನಗೆ ಸುಮ್ಮನೆ ಹಚ್ತಿಲ್ಲ, ಅದ್ರ ಗಂಧಕ್ಕೆ ಸರ್ಪಗಳೆಲ್ಲ ಬಂದು ಮುತ್ಕೊಳ್ತವೆ. ಆಗ ಗೊತ್ತಾಗುತ್ತೆ ನಿನಗೆ ಸಾವಂದ್ರೆ ಏನು ಅಂತ. ನೀ ನನ್ನನ್ನ ಸರ್ಪಗಳ ಕೂಪಕ್ಕೆ ತಳ್ಬೋದು, ನನ್ನ ಮೈಗೆಲ್ಲ ಎಣ್ಣೆ ಹಚ್ಚಿ ಸರ್ಪಗಳನ್ನ ಆಕರ್ಷಿಸ್ಬೋದು, ಆದ್ರೆ ಆ ಸರ್ಪಗಳು ನನ್ನನ್ನು ಮುಟ್ಟೋದಕ್ಕೂ ಹೆದರ್ಕೊಳ್ತವೆ. ಯಾಕಂದ್ರೆ ಅಮ್ಮನವ್ರು ನನ್ನ ಜೊತೆಗಿದ್ದಾರೆ ಕಣೆ. ನೋಡೋಣ ಅದು ಯಾವ ಅಮ್ಮನವ್ರು ಬಂದು ನಿನ್ನ ಕಾಪಾಡ್ತಾರೆ ಅಂತ. ಚೆನ್ನಾಗ್ ಹಚ್ಚೋ ಎಣ್ಣೆನ. ಇದೇನು ಇಷ್ಟೊಂದು ವಿಗ್ರಹಗಳಿವೆ, ಎಲ್ಲ ಅಮ್ಮನವ್ರದೆ. ಎಷ್ಟೊಂದು ದುಡ್ಡಾಗ್ತಾರ? ನಮಗೆ ಯಾಕೋ ನೀರಿಗೆ ಹಾಕಕ್ಕೆ ಅಳರೆ ಬಿಸಾಕನಿ ಅಷ್ಟೇ. ಕರ್ಕೊಂಡು ಹೋಗ್ರೋ ಇವಳ್ನ ಆ ಸರ್ಪಗಳಿರೋ ಕೂಪಕ್ಕೆ ತಳ್ಳಿರಿ. ಆ ಸರ್ಪಗಳು ಇವಳ್ನ ಕಚ್ಚಿ ಕಚ್ಚಿ ಸಾಯಿಸ್ಲಿ. ರಾಮಕೃಷ್ಣ ಬಿಡು. ದೇವಿಕಾ, ಜಾಜಿಗೆ ಏನು ಮಾಡಕ್ ಬಿಡಲ್ಲ ನಾನು. ನೀನ್ ಯಾಕೋ ಗಾಬರಿ ಆಗ್ತಾ ಬಂಗಾರಿ, ಸುಮ್ನೆ ಇರು. ಇಂಥವ್ರ ಮುಂದೆ ಅಂಗ್ಲಾಚ್ ಬೇಡ್ಕೊಳ್ತಿಯಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿನ್ಗೆ? ಇವಳೇನೇ ಮಾಡಿದ್ರು ನನ್ನನ್ನು ಕೊಲ್ಲೋದಕ್ಕಾಗೋದಿಲ್ಲ. ಹಾಗೊಂದು ವೇಳೆ ಇವಳನ್ನ ಕೊಂದ್ರು ಒಳ್ಳೇದಾಯ್ತು ಬಿಡು. ನೀನ್ ಇವಳಗ್ ತಾಳಿ ಕಟ್ಟೋದನ್ನ ನೋಡೋದ್ಕಿಂತ ಸಾಯೋದೇ ವಾಸಿ. ಹಾಗಂದ್ಬೇಡ ಜಾಜಿ, ನೀನ್ ಸಾಯಕ್ ನಾನ್ ಬಿಡಲ್ಲ. ಮದುವೆ ಆಗಲ್ಲ, ರಾಕ್ಷಸಿ ಇವಳು. ಬಂಗಾರಿ, ರಾಕ್ಷಸಿ ನಾನಲ್ಲ ಇವಳು. ನನ್ನ ಬದುಕನ್ನೇ ನುಂಗಾಕಕ್ ಬಂದವಳು ಇವಳು. ಹೇಳ್ಕೊಂಡು ಹೋಗ್ರೋ ಇವಳನ್ನ.
ದೀಪಿಕ ಬಿಟ್ಬಿಡು, ಊಟ ಮಾಡ್ಬೇಡ ದೀಪಿಕ, ಜಾಜಿನ್ ಬಿಟ್ಬಿಡು. ಎಳ್ಕೊಂಡು ಹೋಗ್ರಾ ಇವ್ನ, ಎಷ್ಟೊತ್ತು ಅಂತ ಕೂಕೋತಾನೆ, ಗಂಟ್ಲು ಒಣಗೋದ್ಮೇಲೆ ಅವನೇ ಸುಮ್ಮನಾಗ್ತಾನೆ. ಎಳ್ಕೊಂಡು ಹೋಗ್ರಾ. ಜಾಜಿನ್ ಬಿಡ ಕೇಳು ದೇವಿಕಾ, ಕೂಪಕ್ ತಳ್ಬೇಡ ಅಂತ ಹೇಳು, ಬೇಕಿದ್ರೆ ಸಾಯುವರೆಗೂ ನಿಮ್ಮ ಮನೆ ಜೀತ ಮಾಡ್ಕೊಂಡಿರ್ತೀನಿ ದೇವಿಕಾ, ಬಿಡ ಕೇಳು ದೇವಿಕಾ. ದೇವಿಕಾ, ನೀನ್ ಮಾಡ್ತಾ ಇರೋದು ಸರಿಯಲ್ಲ, ಬಿಟ್ಬಿಡ ಅವಳನ್ನ. ನೀವು ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ ಕನಕಾಂಬ್ರಿ ದೇವಿ ಅವರೇ, ಇದು ನನ್ನ ಸ್ವಂತ ವಿಷಯ. ಅದು ನನಗೂ ಸಂಬಂಧಪಟ್ಟಿದ ವಿಷಯನೇಯ. ನಾನು ನಿಮ್ಮಪ್ಪ ಸೇರಿ ಮಾಡ್ತಾ ಇರೋ ಕಾರ್ಯಕ್ಕೆ ಆ ಇಗ್ರ ಬೇಕು. ನಿನ್ ಜಾಜಿನೇ ಕೊಂದ್ಬಿಟ್ರೆ ಆ ಇಗ್ರ ಸಿಗೋ ಬಗೆ ಆದ್ರೂ ಹೆಂಗೆ? ನೋಡು, ನಿಮ್ಮ ಅಪ್ಪನ ಆಸೆ ಈಡೇರದೆ ಉಳ್ದೋಯ್ತದೆ ಜೋಕೆ. ಇಲ್ಲ, ನಮ್ಮ ಅಪ್ಪನ ಆಸೆ ಈಡೇರ್ಬೇಕು. ಬನ್ನಿ, ಅವಳ ಹತ್ರ ಕೇಳಿ ವಿಗ್ರಹ ಎಲ್ಲಿದೆ ಅಂತ. ಬಂಗಾರಿಂಗ್ ಕರ್ಕೊಂಬನ್ರು. ಜಾಜಿ, ನಿನ್ನ ಈ ದೇವಿಕೆಯಿಂದ ಕಾಪಾಡ್ತೀನಿ, ವಿಗ್ರಹ ಎಲ್ಲ ಇದೆ ಅಂತ ನನಗೆ ಹೇಳ್ಬಿಡು. ನೀವ್ ನನ್ನ ಬದುಕಿಸ್ಲಿಲ್ಲ ಅಂದ್ರು ನಾನ್ ನಿಮಗ್ ವಿಗ್ರಹ ಕೊಡೋದಕ್ ಆಗೋದಿಲ್ಲ. ಯಾಕಂದ್ರೆ ವಿಗ್ರಹ ಎಲ್ಲಿದೆ ಅಂತ ನನಗ್ ಗೊತ್ತಿಲ್ಲ. ಈ ನಾಟಕ ಎಲ್ಲ ನನ್ನ ಹತ್ರ ಬೇಡ. ಅಸಲಿ ವಿಗ್ರಹ ಎಲ್ಲಿದೆ ಅಂತ ಹೇಳು, ಇಲ್ಲಾಂದ್ರೆ ಹೋಗ್ ಸಾಯಿ. ಆತ್ರ ಪಡ್ಬೇಡ ದೇವಿಕಾ. ಇಲ್ಲ, ಅವಳ ಬದುಕಬಾರ್ದು. ಅವಳನ್ನ ನಮಗ್ ಕೆಲ್ಸ ಆಗ್ಬೇಕಾಗೈತೆ, ಅದಾದ್ಮೇಲೆ ಅವಳನ್ನ ಏನಾದ್ರೂ ಮಾಡ್ಕೋ. ನಿಮ್ ಕೆಲ್ಸಕ್ಕೋಸ್ಕರ ನಾನೇನು ಮಾಡಕ್ ಆಗಲ್ಲ. ಅಪ್ಪನ ಆಸೆ ನೆರವೇರದೆ ಇದ್ರೂ ಪರವಾಗಿಲ್ಲ, ಇವಳ್ ಸಾಯ್ಬೇಕು. ನಿಲ್ಸಿ, ದಯವಿಟ್ಟು ನನ್ನ ವಿಷಯವಾಗಿ ಯಾರು ಕಿತ್ತಾಡೋದು ಜಗಳ ಆಡೋದು ಬೇಕಾಗಿಲ್ಲ ನನ್ಗೆ. ಒಬ್ಳು ನಾನ್ ಸಾಯ್ಬೇಕು ಅಂತ, ಇನ್ನೊಬ್ಳು ತನ್ ಸ್ವಾರ್ಥಕ್ಕಾಗ್ ನಾನ್ ಸಾಯ್ಬಾರ್ದು ಅಂತ. ಛೀ, ಮನುಷ್ಯರ ನೀವು. ಇದೆಲ್ಲ ಸುಂದರಮ್ಮನ ಆಟ. ಅವಳಿಗೆ ಪೂಜೆ ಮಾಡಿಸ್ಕೊಳಕ್ ಇಷ್ಟ ಇಲ್ಲ, ಅದಕ್ಕೆ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದಾಳೆ. ನಾ
ನಾನು ನನ್ನ ಕರ್ತವ್ಯ ನಿಭಾಯಿಸೋಕ್ಕಾಗಲಿಲ್ಲ ಅಂದಮೇಲೆ ಬದುಕಿದ್ದೇನು ಪ್ರಯೋಜನ? ನೀವ್ಯಾರು ನನ್ನನ್ನು ತಳ್ಳೋದು ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಕನಕಾಂಬರಿ ದೇವಿ, ದಕ್ಷಿಣನಾಥ ದೇವಾಲಯದ ಹತ್ರ ಇದ್ದ ನೂರಾರು ವಿಗ್ರಹಗಳು ಎಲ್ಲಿ ಹೋಯ್ತು? ಯಾಕೆ ಆ ಅಸಲಿ ವಿಗ್ರಹ ನಕಲಿ ವಿಗ್ರಹಗಳ ಮಧ್ಯೆ ಸೇರ್ಕೊಂಡಿದೆ? ಅದು ಸ್ವಯಂ ಪ್ರಕಾಶಿತ ವಿಗ್ರಹ, ಅದನ್ನ ನಾನು ಮಾತ್ರ ಗುರುತಿಸಬಲ್ಲೆ. ನೀನ್ ಹೇಳದ್ದಿಟ್ವ? ಹೌದು, ನಾನ್ ಹೇಳ್ತಾ ಇರೋದು ನೂರಕ್ಕೆ ನೂರು ಸತ್ಯ. ವಿಗ್ರಹಗಳು ಎಲ್ಲಿದೆ ಹೇಳಿ. ಓ, ಅನಾಹುತ ಆಗೋಯ್ತು ಕಡ್ಕಿ. ಏನಾಯ್ತು ಕನಕಾಂಬರಿ ದೇವಿ? ಅಸಲಿ ವಿಗ್ರಹ ಸಿಕ್ಕಿಲ್ಲ ಅನ್ನೋ ಕೋಪಕ್ಕೆ ನಮ್ಮ ಆಳ್ಗಳಿಗೆ ಹೇಳಿ ಅದನ್ನೆಲ್ಲ ನದಿಗೆ ಹಾಕ್ಬಿಡು ಅಂತ ಹೇಳ್ಬಿಟ್ಟೆ. ಸತ್ಗಾಗ್ಲೇ ಅವ್ರು ಎಸ್ಬಿಟ್ಟಿರ್ತಾರೆ. ಕನಕಾಂಬರಿ ದೇವಿ, ಎಂತ ಕೆಲಸ ಮಾಡ್ಬಿಟ್ರಿ?
ಕರ್ಕೊಂಬಂದೆ ಜಾಜೆ? ದೇವಸ್ಥಾನದ ಹತ್ರ ನೂರಾರು ವಿಗ್ರಹ ಇತ್ತಲ್ಲ, ಅಲ್ಲಿ ನಮ್ಮ ಅಸಲಿ ಸುಂದರಮ್ಮನ ಇತ್ತಂತ. ಹೌದಾ? ನನಗೆ ಗೊತ್ತಿತ್ತು, ಸುಂದರಮ್ಮ ಹಾಗೆಲ್ಲ ನನ್ನ ಬಿಟ್ಟು ಹೋಗಲ್ಲ, ನನ್ನ ಸಾಯೋದಕ್ಕೂ ಬಿಡೋದಿಲ್ಲ ಅಂತ. ಸುಂದರಮ್ಮನ ಸುಳಿ ಸಿಕ್ತಲ್ಲ, ಇನ್ನು ನಾನು ಅವಳಿಗೆ ಪೂಜೆ ಮಾಡಿಸೇ ಮಾಡಿಸ್ತೀನಿ. ಆದರೆ ಒಂದು ಎರಡೊಟ್ಟಾಗಿದೆ ಕಣೆ, ಆ ವಿಗ್ರಹನೆಲ್ಲ ಕನಕಾಂಬ್ರದೇವಿ ಅವರು ನದಿಗೆ ಸಿಕ್ಕಿಳಿದಾರಂತ. ಸುಂದರಮ್ಮನ ನಾನು ಎಷ್ಟು ದಿನದಿಂದ ಕಾಪಾಡ್ಕೊಂಡು ಬಂದಿದ್ದೆ, ಚಂಡಾಳರು ಸುಂದರಮ್ಮನ ನನ್ನಿಂದ ದೂರ ಮಾಡಿಟ್ಬಿಟ್ರು. ಜಜ್ಜೆ ನೀನೇನು ತಲೆ ಕಟ್ಸ್ಕೋಬೇಡ, ಮೊದಲು ಆ ಸುಂದರಮ್ಮನ ಹೆಸರು ಜಾಗಕ್ಕೆ ಹೋಗೋಣ ನಡಿ. ಈಗ ಹೋಗಿ ಏನೋ ಪ್ರಯೋಜನ ಬಂಗಾರಿ, ಅವ್ರೇನಾದರೂ ಎಸ್ ಬಿಟ್ಟಿದ್ರೆ ಯಾವುದೋ ಕೊಲ್ಲೋಗಿ ನೋಡೋಣ ಕಣೆ ನಡಿ. ಶಕ್ತಿ ಜಯ ಧಿಮ್ ಧಿಮ.